ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಕಾರಣ ಇಷ್ಟೇ 100 ಕ್ಕೆ ದಾಟಿದೆ ಪೆಟ್ರೋಲ್ ಈ ಪೆಟ್ರೋಲ್ ಏರಿದ ಕಾರಣದಿಂದ ಪ್ರತಿ ಒಂದು ವಸ್ತುಗಳ ಮೇಲೆ ಪ್ರಭಾವ ಬೀಳಿದೆ ಆದುದರಿಂದ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ನಾವು ಈಗ ಒಂದೇ ಒಂದು ಮನವಿ ಮಾಡ್ತೀವಿ ನರೇಂದ್ರ ಮೋದಿ ಅವರಿಗೆ ನಿಮ್ಮದು ಅಚ್ಚೆ ದಿನ ಬೇಡ ದಯ ಮಾಡಿ ನಿಮ್ಮದು ಅಚ್ಚೆ ದಿನ ವಾಪಸ್ ತಗೊಂಡ್ಬಿಟ್ಟು ನಮ್ಮ ಹಳೆ ದಿನ ಏನಿದೆ ಅದು ವಾಪಸ್ ಕೊಟ್ಬಿಟ್ರೆ ನಿಮಗೆ ಒಳ್ಳೆ ಪುಣ್ಯ ಆಗುತ್ತೆ ಈ ಜನ ಸಾಮಾನ್ಯ ಜನ ಸತ್ತು ಸಾಯ್ತಾ ಇದ್ದಾರೆ ಇಲ್ಲಿ ಹಳ್ಳಿಗಳಲ್ಲಿ ಬದುಕು ನೀವು ಬಂದು ನೋಡಿದ್ರೆ ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ ನೇಣಾಕೊಂಡು ಸಾಯ್ತಾ ಇದ್ದಾರೆ ಕಾರಣ ಇಷ್ಟೇ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಇದರಿಂದ ಬಹಳ ಇದಾಗಿದೆ ನೀವು 20 ಲಕ್ಷ ಕೋಟಿ ಏನು ಪ್ಯಾಕೇಜ್ ಘೋಷಣೆ ಮಾಡಿದ್ರಿ ಅದು ಒಂದು ಒಬ್ಬರಿಗೂ ತಲುಪಿಲ್ಲ ಒಂದು ಏನು ಪರಿಹಾರ ಅದಕ್ಕೆ ಜನರಿಗೆ ಸಾಮಾನ್ಯರಿಗೆ ಆಗಿಲ್ಲ ಇಲ್ಲಿ ಎಲ್ಲ ರೈತರು ಸಾಯ್ತಾ ಇದ್ದಾರೆ ರೈತರಿಗೂ ಏನು ಯಾರು ನೋಡೋರು ಇಲ್ಲ ಕೇಳೋರು ಇಲ್ಲ ಅವರು ಏನು ಬೆಳೆದಿದ್ದಾರೆ ಅದು ತಗೊಂಡು ಖರೀದಿ ಮಾಡಿ ಯಾರು ಕೊಡೋರು ಇಲ್ಲ ಅಂತ ಪರಿಸ್ಥಿತಿ ಇದೆ ಇದೆಲ್ಲ ನೇರ ಇದಕ್ಕೆ ಹೊಣೆ ಸರ್ಕಾರನೇ ಸರ್ಕಾರ ಇದಕ್ಕೆ ಯಾವುದು ಕರೆಕ್ಟ್ ಆಗಿ ಏನು ಸ್ಟ್ರಕ್ಚರ್ ಮಾಡಿ ಪಾಲನೆ ಮಾಡಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಬೆಲೆ ಅವರಿಗೆ ಇಷ್ಟ ಏನೇನು ಸರ್ಕಾರ ನಡೆಸಲೇಬೇಕಂದ್ರೆ ಇದು ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಕಡಿಮೆ ಮಾಡಿ ಏನು 70 ರೂಪಾಯಿ ಏನು ಎಳ್ಳೆಣ್ಣೆ ಈಗ 260 70 ರೂಪಾಯಿ ಆಗಿದೆ ಒಂದು ಕೆಜಿ ತಗೊಂಡ್ಬರಕ್ಕೂ ಆಗ್ತಾ ಇಲ್ಲ ತಿನ್ನಕ್ಕೂ ಆಗ್ತಾ ಇಲ್ಲ ಅಂತದ್ರಲ್ಲೂ ಬಡತನದಲ್ಲಿ ಜನ ಸಾಯ್ತಾ ಇದ್ದಾರೆ ನಡೆಸಲೇಬೇಕಂದ್ರೆ ಕಡಿಮೆ ಬೆಲೆ ಬೆಲೆ ಕಡಿಮೆ ಮಾಡಿ ನಡೆಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ತಿಂಡಿ ಕೊಡಕ್ಕೆ ಕಾಯ್ತಾ ಇದ್ದಾರೆ ನಾವು ತಾಲೂಕು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಏನು ಡೀಸೆಲ್ ಮತ್ತೆ ಪೆಟ್ರೋಲ್ ಬೆಲೆ 100 ರೂಪಾಯಿನ ದಾಟ್ತಾ ಇದೆ ಈ ಒಂದು ಬೆಲೆ ಏರಿಕೆಯಿಂದ ಅಗತ್ಯ ವಸ್ತುಗಳು ಬೆಲೆನೂ ಸಹ ಜಾಸ್ತಿ ಆಗ್ತಾ ಇದೆ ಏನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಶಿರಾಕ್ ಬಂದಿದ್ದರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಇವರಿಬ್ಬರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ತಾಲೂಕಿನಲ್ಲಿ ನಮ್ಮ ನಾಯಕರಾದಂಥ ಟಿ ಬಿ ಜಯಚಂದ್ರ ಸಾಹೇಬರು ಮತ್ತು ಚಂದ್ರಪ್ಪ ಸಾಹೇಬರು ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಬಂದಿದ್ದರು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆಪಡ್ತೀನಿ ಇವತ್ತೊಂದು ದಿನ ಇಡೀ ರಾಷ್ಟ್ರದಲ್ಲೇ ಇವತ್ತು ದಿನ ಇಡೀ ರಾಷ್ಟ್ರದಲ್ಲೇ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ 5000 ಪೆಟ್ರೋಲ್ ಬಂಕ್ಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ KPCC ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ 5000 ಪೆಟ್ರೋಲ್ ಬಂಕ್ಗಳ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ಕಾರಣ ಇಷ್ಟೇ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ 100 ರೂಪಾಯಿಯನ್ನು ದಾಟಿದೆ ಹಿಂದೆ ಡೀಸೆಲ್ ಬೆಲೆ ಕಮ್ಮಿ ಇರ್ತಾ ಇತ್ತು ಡೀಸೆಲ್ ವಾಹನಗಳನ್ನು ಎಲ್ಲ ಖರೀದಿ ಪಡೋದಕ್ಕೆ ಇಷ್ಟಪಡ್ತಾ ಇದ್ರು ಆದರೆ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಹಿಂದೆ ಜಾಸ್ತಿ ಇರ್ತಾ ಇತ್ತು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಒಂದು 10 ರೂಪಾಯಿ 15 ರೂಪಾಯಿ ಇರ್ತಾ ಇತ್ತು ಇವತ್ತು ಎರಡೂ ಸೇರಿ ಡೀಸೆಲ್ ಮತ್ತು ಪೆಟ್ರೋಲು ಸಮಭಾಗದಲ್ಲಿ ಬರ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಬೆಲೆ ಕಮ್ಮಿ ಇದ್ದರೂ ಸಹ ಇವತ್ತು ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಇದೇ ರೀತಿ BJP ಸರ್ಕಾರ ಮುಂದೆ ಒಂದು ದಿನ ಯಾವುದೇ ವಸ್ತುಗಳನ್ನು ತಗೊಳ್ಳಿ ಇವತ್ತು ನಾವು ಇದನ್ನು ವಿರೋಧ ಮಾಡಲಿಲ್ಲ ಅಂತಂದರೆ ಸಕ್ಕರೆ ಮತ್ತು ಉಪ್ಪು ಇವೆರಡನ್ನೂ ಸಹ ಒಂದೇ ರೇಟ್ಗೆ ಇಡ್ತಾರೆ ಸಕ್ಕರೆ ಬೆಲೆ ಇವತ್ತು ಎಷ್ಟಿದೆ ಉಪ್ಪು ಬೆಲೆ 40 ಇದೆ ಉಪ್ಪು ಬೆಲೆ ಇವತ್ತು 7 ರೂಪಾಯಿ ಇದೆ ಉಪ್ಪು ಸಕ್ಕರೆನ ಒಂದೇ ರೇಟ್ಗೆ ತಂದಿಡುವಂಥ ಕಾಲ ದೂರ ಇಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಇವತ್ತು ಈ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ಗಳ ಮುಖಾಂತರ ಉತ್ಪನ್ನಗಳ ಮುಖಾಂತರ ಈ ವಸೂಲಿಯನ್ನು ಗ್ರಾಹಕರ ಮೇಲೆ ಸಾರ್ವಜನಿಕರ ಮೇಲೆ ಏರ್ತಾ ಇದೆ ಇದರಿಂದ ಅವರು ಈ ಆಡಳಿತವನ್ನು ನಡೆಸೋದ್ರಲ್ಲಿ ವಿಫುಲವಾಗಿದ್ದಾರೆ ಹಾಗಾಗಿ ಇದನ್ನು ಕಮ್ಮಿ ಮಾಡಬೇಕು ಇವತ್ತು ನಮ್ಮ ಜಯಚಂದ್ರ ಸಾಹೇಬರ ನೇತೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಇವತ್ತು ತಾಲೂಕಿನ ಎಲ್ಲ ಮುಖಂಡರುಗಳು ಇವತ್ತು ಶಿರಾ ನಗರದಲ್ಲಿ ಒಂದು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆಯನ್ನು ಇಳಿಸಬೇಕು ಅನ್ನೋ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಮುಂದೆ ಇದು ಕಾರ್ಯರೂಪಕ್ಕೆ ಬರಬೇಕು ಅನ್ನೋದು ನಮ್ಮ ಮನವಿಯಾಗಿದೆ ಬಂಧುಗಳ ಇವತ್ತು ನಮ್ಮ KPCC ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಒಂದು ನಿರ್ದೇಶನದ ಮೇರೆಗೆ ಮೇಲೆ ಮತ್ತು ವಿರೋಧ ಪಕ್ಷದ ನಾಯಕರ ಒಂದು ಆದೇಶದ ಮೇರೆಗೆ ಮೇಲೆ ಮತ್ತು ಮಾಜಿ ಸಚಿವರಾದಂಥ ಟಿ ಬಿ ಜಯಚಂದ್ರ ಸಾಹೇಬರ ಒಂದು ಮಾರ್ಗದರ್ಶನದಂತೆ ಇವತ್ತು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಾವು ಈ ಒಂದು ಬೆಲೆ ಏರಿಕೆ ಇವತ್ತು ಪೆಟ್ರೋಲ್ ಮತ್ತು ಇವೆಲ್ಲ ಒಂದು ಬೆಲೆ ಏರಿಕೆ ವಿರುದ್ಧ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಇವತ್ತು ಇದು ಪ್ರಾರಂಭ ಇವತ್ತು ಈ ಒಂದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು
ಇವತ್ತು ಸಂಪೂರ್ಣವಾಗಿ ಇವತ್ತು ವಿಫಲ ಆಗಿದೆ ಮತ್ತು ಈ ನಮ್ಮ ಇವತ್ತು ಈ ಒಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಜನಜಾಗೃತಿಯನ್ನು ಇವತ್ತು ಮೂಡಿಸುವಂತ ಒಂದು ಕೆಲಸವನ್ನು ಇವತ್ತು ನಾವೆಲ್ಲ ಪ್ರಾರಂಭಿಸಿದ್ದೇವೆ ಇವತ್ತು ಇವತ್ತು ನಮ್ಮ ನಾಯಕರಾದಂಥ ಟಿ ಬಿ ಜಯಚಂದ್ರ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಇವತ್ತು ಇಡೀ ನಮ್ಮ ತಾಲೂಕಿನಲ್ಲೇ ಅಲ್ಲ ಇವತ್ತು ಇಡೀ ರಾಜ್ಯಾದ್ಯಂತ ಇಡೀ ದೇಶದಾದ್ಯಂತ ಇವತ್ತು ಇವತ್ತು ಇವರು ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ದೇಶದ ಸ್ಥಿತಿ ಏನಾಗಿದೆ ಅಂತೇಳಿ ಇವತ್ತು ಒಬ್ಬ ಪ್ರತಿಯೊಬ್ಬ ಒಬ್ಬ ಕಡುಬಡುವ ಒಬ್ಬ ತಳಮಟ್ಟದಲ್ಲಿರ್ತಕ್ಕಂಥ ಒಬ್ಬ ಕಡುಬಡುವನ್ನು ಕೇಳಿದ್ರೆ ಇವತ್ತು ಅರ್ಥ ಆಗ್ತದೆ ಇವತ್ತು ಸ್ಥಿತಿ ಏನಾಗಿದೆ. ತರಕಾರಿ ಬೆಲೆ ಏರಿಕೆ ಆಗಿದೆ, ಪ್ರತಿನಿತ್ಯದ ವಸ್ತುಗಳ ಬೆಲೆ ಏರಿಕೆ ಆಗಿದೆ ಮತ್ತು ಈ ಒಂದು ಕೋವಿಡ್ ಒದಗಿ ಬಂದಂತಹ ಸಂದರ್ಭದಲ್ಲಿ ಇವತ್ತು ಇಡೀ ದೇಶವನ್ನೇ ಇವತ್ತು ಇವತ್ತು ಸರ್ಕಾರವನ್ನು ನಡೆಸ್ತಕ್ಕಂಥವ್ರು ಇವತ್ತು ಸರ್ಕಾರವನ್ನು ಆಳ್ತಕ್ಕಂಥವ್ರು ಇವತ್ತು ತುಂಬಾ ಜವಾಬ್ದಾರಿಯಿಂದ ಇವತ್ತು ಈ ದೇಶವನ್ನು ರಕ್ಷಣೆ ಮಾಡಬೇಕಾದ್ದು ದೇಶದ ಜನರನ್ನು ರಕ್ಷಣೆಯನ್ನು ಮಾಡಬೇಕಾದ್ದು ಇವತ್ತು ಸರ್ಕಾರಗಳ ಇವತ್ತು ಕರ್ತವ್ಯ. ಸರ್ಕಾರಗಳು ಇವತ್ತು ಯಾವುದೇ ರೀತಿ ಇವತ್ತು ಮಹಿಳೆಯರಿಗಾಗಿರ್ಬೋದು ಇವತ್ತು ಬಡವರ ಮಕ್ಕಳಿಗಾಗಿರ್ಬೋದು ಇವತ್ತು ಮತ್ತು ಇನ್ನೊಂದು ಬಹುಮುಖ್ಯವಾಗಿ ಇವತ್ತು ನಮ್ಮಲ್ಲಿ 130 ಕೋಟಿ ಜನಸಂಖ್ಯೆ ಇರತಕ್ಕಂಥ ದೇಶದಲ್ಲಿ ಇವತ್ತು ನಿರುದ್ಯೋಗವನ್ನು ಇವತ್ತು ತಾಂಡವಾಡ್ತಾ ಇದೆ. ಇವತ್ತು ಯುವಕರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಜನಗಳಿಗೆ ಉದ್ಯೋಗ ಇಲ್ಲ, ದುಡಿಮೆ ಇಲ್ಲ, ತಿನ್ನೋದಕ್ಕೆ ಆಹಾರ ಇಲ್ಲ. ಇಂತಹ ಸಂದರ್ಭದಲ್ಲಿ ಇವರು ಬೆಲೆ ಏರಿಕೆ ಮಾಡ್ತಾರೆ ಅಂದರೆ ಇವರಿಗೆ ಕನಿಷ್ಠ ಮಾನವೀಯತೆಯೂ ಸಹ ಇಲ್ಲ. ಆ್ಯಂಡ್ ದೇ ಲ್ಯಾಕ್ ಕಲ್ಚರ್. ದಿಸ್ BJP ಗೌರ್ಮೆಂಟ್ ಕಂಪ್ಲೀಟ್ಲಿ ಲ್ಯಾಕ್ಸ್ ಕಲ್ಚರ್. ವಿ ಇಂಡಿಯನ್ಸ್ ಆರ್ ಫೇಮಸ್ ಫಾರ್ ಅವರ್ ಕಲ್ಚರ್ ಥ್ರೂಔಟ್ ದಿ ವರ್ಲ್ಡ್. ನಾವು ಸಂಸ್ಕಾರಕ್ಕೆ ಹೆಸರುವಾಸಿಯಾದಂತಹ ದೇಶ. ಇವತ್ತು ನಮ್ಮಲ್ಲಿ ಇವತ್ತು ಎಲ್ಲವನ್ನೂ ಸಹ ಇವತ್ತು ಅವರ ಒಂದು ಉದ್ಯಮಿಗಳು ಪಾಲು ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಕಾಯಿಲೆ ಬಂದಂತಹ ಕೋವಿಡ್ ಬಂದಂತಹ ಸಂದರ್ಭದಲ್ಲೂ ಅಷ್ಟೇ ಇವತ್ತು ಇವತ್ತು ದೊಡ್ಡ ದೊಡ್ಡ ಉದ್ಯಮಗಳಿಗೆ ಅನುಕೂಲ ಮಾಡೋದಕ್ಕೆ ಇವತ್ತು ಮೆಡಿಕಲ್ ಕಂಪ್ನೀಸ್ನ ಇವತ್ತು ದೊಡ್ಡ ದೊಡ್ಡ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ನು ಸಹ ಇವತ್ತು ದೊಡ್ಡ ದೊಡ್ಡ ಉದ್ಯಮಗಳು ಪಾಲ್ಗೊಂಡು ಇದರಲ್ಲೂ ಸಹ ಹಣ ಮಾಡ್ತಾ ಇದ್ದಾರೆ, ಹೆಣದ ಮೇಲೆ ಇವತ್ತು ಹಣ ಮಾಡ್ತಾ ಇದ್ದಾರೆ. ಇಂತಹ ಸರ್ಕಾರ ಇತಿಹಾಸ ಭಾರತದ ಇತಿಹಾಸದಲ್ಲೇ ಬಂದಿರಲಿಲ್ಲ. ಆದಷ್ಟು ಬೇಗ ಇವರು ತೊಲಗಲಿ ಅಂತೇಳಿ ನಾವು ಇವತ್ತು ಜನಜಾಗೃತಿಯ ಕಾರ್ಯಕ್ರಮವನ್ನು ಇವತ್ತು ನಾವು ಶುರು ಮಾಡಿದ್ದೇವೆ. ಇವತ್ತು ವಿಶೇಷವಾಗಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ತೈಲ ಬೆಲೆ ಇವತ್ತೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ ಹಿಂದೆ UPA ಸರ್ಕಾರ ಇದ್ದಾಗ ಏನು ಕಡಿಮೆ ಇತ್ತು ಜಾಸ್ತಿ ಇತ್ತು ಅವತ್ತು ತೈಲ ಬೆಲೆ ಒಂದು ಬ್ಯಾರಲ್ಗೆ 140 ಚಿಲ್ಲರೆ ಇತ್ತು. ಇವತ್ತು 60-70 ಇಳಿದಿದ್ರು ಇವರು ಆಡಳಿತ ನಡೆಸೋ ಒಂದು ಕನಿಷ್ಠ ಜ್ಞಾನನೂ ಸನ್ಮಾನ್ಯ ಮೋದಿಯವರಿಗೆ ಇಲ್ಲ ಅಂತಂದು ನನ್ನ ಭಾವನೆ. ಕಾರಣ ಇವತ್ತು ಲೆಕ್ಕವಾಗಿ 40-50 ರೂಪಾಯಿ ಒಳಗಡೆ ಇರಬೇಕು ಒಂದು ಲೀಟ್ರ್ ಪೆಟ್ರೋಲು. 100 ರೂಪಾಯಿ ಮೀರಿ ಇನ್ನೂ ಇದು 125 ದಾಟೋದು ಏನು ಬಹಳ ದೂರ ಇಲ್ಲ. ಆದರೆ ಹಿಂದೆ ಮನಮೋಹನ್ ಸಿಂಗ್ ಯಾವ ರೀತಿ ಸರ್ಕಾರವನ್ನು ದೇಶವನ್ನು ಆಳಿದ್ರು, ಮಹಾನ್ ನರೇಂದ್ರ ಮೋದಿ ಬರೀ ಭಾಷಣದಲ್ಲಿ ಹರಿಕತೆ, ಹಿಂದಿನ ಭಾಷಣ ಮಾಡ್ಕೊಂಡೇ ನಮ್ಮ ದೇಶವನ್ನು ಇವತ್ತು ಕಡು ಬಡವರ ಮಾಧ್ಯಮಗಳು ಈ ಒಂದು ಒಳ್ಳೆ ಈ ವಿಚಾರವನ್ನು ಸತ್ಯವಾದ ವಿಚಾರವನ್ನು ಮರೆಮಾಚ್ತಾ ಇದ್ದಾರೆ ಅಂತ ನನ್ನ ಭಾವನೆ. ಇವತ್ತು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅಂದರೆ ಅದನ್ನು ಯಾರು ಹೇಳಲ್ಲ, ಎಲ್ಲ ಒಂದು ರೀತಿ ಕೇಂದ್ರ ಸರ್ಕಾರಕ್ಕೆ ಇದಾಗಿದ್ದಾರೆ ಅಂತಂದು ನನ್ನ ಭಾವನೆ. ನಾವು ದಿನ ಮಾಧ್ಯಮ ಪತ್ರಿಕೆ ಓದ್ತೇವೆ, ಪ್ರಿಂಟ್ ಮೀಡಿಯಾನು ನೋಡ್ತಾ ಇದ್ದೇವೆ. ಬಟ್ ನಮ್ಮ ದೇಶದ ಪರಿಸ್ಥಿತಿ ನರೇಂದ್ರ ಮೋದಿ ಮೇಲೆ ಇಟ್ಟಂಥ ಅಪಾರವಾದ ನಿರೀಕ್ಷೆ ಎಲ್ಲ ಟುಸ್ ಪಟಾಕಿ ಆಗಿದೆ. ಇನ್ನಾದರೂ ಜನಗಳು ರಕ್ತ ಹೀರೋದನ್ನು ಬಿಟ್ಟು ನಿಜವಾದ ಆಡಳಿತ ಮಾಡಬೇಕು ಅಂತೇಳಿ ಮನಮೋಹನ್ ಸಿಂಗ್ನ ಮತ್ತೆ ನಾವು ಪ್ರಧಾನಿ ಮಾಡಬೇಕು. ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಬಡವರಿಗೆ ಒಂದು ಒಳ್ಳೆ ಆಡಳಿತ ಕೊಡಲಿ, ಅದಕ್ಕೆ ಮಾಧ್ಯಮದವರು ಸಹಕರಿಸಬೇಕು. ನಿಜವಾದ ಸ್ಥಿತಿಯನ್ನು ನಮ್ಮ ದೇಶದ ಸ್ಥಿತಿ ಆಡಳಿತದ ಸ್ಥಿತಿಯನ್ನು ಮಾಧ್ಯಮದವರು ಪ್ರಾಜೆಕ್ಟ್ ಮಾಡಬೇಕು ಅಂತೇಳಿ ನಾನು ಮೂಲಕ ಈ ಮೂಲಕ ಕೇಳ್ಕೊಂಡು ನಾನು ಮಾತು ಬಂಧುಗಳೇ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ನಾನು ಟಿವಿ ನೋಡ್ತಾ ಇದ್ದೆ ನಿನ್ನೆ, ಸೆಂಟ್ರಲ್ ಗೌರ್ಮೆಂಟ್ನವ್ರು ಯಡಿಯೂರಪ್ಪ ಅವ್ರ ಸರ್ಕಾರನ ಯಡಿಯೂರಪ್ಪರು ಇನ್ನು 2 ವರ್ಷ ಅವರೇ ಮುಖ್ಯಮಂತ್ರಿಗಳು ಅಂತ ಅನೌನ್ಸ್ ಮಾಡಿರುವಂತ ಯಡಿಯೂರಪ್ಪ ಖುಷಿಯಾಗಿ ಪೋಸ್ ಕೊಡ್ತಾವ್ರೆ. ಇವತ್ತು ಜನ ನೋಡಿದ್ರೆ ಸಾಯ್ತಾವ್ರೆ, ಟಿವಿನಲ್ಲಿ ಬರ್ತಾನೆ ಇದೆ, ದಿನ ಸಾಯ್ತಾನೆ ಇದ್ರು. ಈಗನೂ ಕೋವಿಡ್ ಕಮ್ಮಿ ಆಗಿದೆ ಅಂತ ಹೇಳ್ತಿದಾರೆ ಬಿಟ್ಟರೆ ಎಲ್ಲೂ ಕಮ್ಮಿ ಆಗಿಲ್ಲ. ಬರೀ ಪ್ರಚಾರಕ್ಕೆ ಮಾತ್ರ ಬಳಸ್ಕೋತಾ ಇದಾರೆ ಮಾಧ್ಯಮನ. ದಯಮಾಡಿ ಈ ಸರ್ಕಾರ ಇಳಿಸ್ಬೇಕು, ಜನಸಾಮಾನ್ಯರು ಕೂಡ ನಾನು ಅರ್ಥಕೋಬೇಕು. ಈ ಬೆಲೆ ಗಗನಕ್ಕೇರ್ತಾ ಇದೆ, ಈ ಬೆಲೆ ಇಳಿಸಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಮಸ್ಕಾರ. ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಕೂಡ ನಾವು ಈ ಬೆಲೆ ಏರಿಕೆ ವಿರುದ್ಧ ಏನು ಪ್ರೊಟೆಸ್ಟ್ ಮಾಡ್ತಾ ಇದೀವಿ, ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೀವಿ. ಮೇನ್ ಇಂಪಾರ್ಟೆಂಟ್ ಆಗಿ ನಮಗೆ ಬರೋದು LPG ಗ್ಯಾಸ್ ಬೆಲೆ. ಈ LPG ಗ್ಯಾಸ್ ಬೆಲೆ ಇವತ್ತಿನ ದರ 867 ರೂಪಾಯಿಗೆ ಏರಿಕೆ ಆಗಿದೆ. ಮುಂಚೆ ನಮ್ಮ ಸರ್ಕಾರ ಇದ್ದಾಗ 600 ಚಿಲ್ಲರೆ ಮೇಲೆ ಏರಿರಲಿಲ್ಲ. 1.2 ಎರಡನೇದೇನು ಅಂತ ಅಂದರೆ ಈ LPG ಗ್ಯಾಸ್ ಬೆಲೆ ಏರಿರೋದ್ರಿಂದ ಎಲ್ಲ ಕಚ್ಚಾ ತೈಲ ವಸ್ತುಗಳ ಬೆಲೆ ಅಥವಾ
ಸಾಮಾನ್ಯ ಸಾಮಗ್ರಿಗಳ ಬೆಲೆ ಸಹ ಏರಿಕೆ ಆಗಿದೆ. ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಎಣ್ಣೆ ಬೆಲೆ ಇವತ್ತು ದಿವಸಕ್ಕೆ 200 ರೂಪಾಯಿವರೆಗೂ ಎಣ್ಣೆ ಬೆಲೆ ಏರಿದೆ. ಈವನ್ ಕನಿಷ್ಠ ಪಕ್ಷ ವೇಸ್ಟ್ ಅಂತ ಹೇಳಿ ನಾವೇನು ಅಂತ ಇದ್ವಿ, ವನಸ್ಪತಿ ಏನು ಡಾಲ್ಡ ಅಂತ ಯೂಸ್ ಮಾಡ್ತಾ ಇದ್ವಿ, ಅದ್ರ ಬೆಲೆ ಸಹ ಇವತ್ತಿಗೆ 120 ರೂಪಾಯಿ ಏರಿಕೆ ಆಗಿದೆ. ಮುಂಚೆ ಅದನ್ನು ಯಾರು ಯೂಸ್ ಮಾಡ್ತಾ ಇರಲಿಲ್ಲ, ಇವಾಗ ಈ ಏರಿಕೆ ಆಗಿರೋದ್ರಿಂದ ಈ ವನಸ್ಪತಿ ಯೂಸ್ ಮಾಡ್ತಾ ಇದ್ದಾರೆ ಜನ. ಈ ಹೆಣ್ಮಕ್ಳು ಮುಂದೆ ಬಂದು ಹೇಳ್ಕೊಳಕ್ಕಾಗ್ದಲೇ ಮನೆಗಳಲ್ಲೇ ಒದ್ದಾಟ ನಡೆಸ್ತಾ ಇದ್ದಾರೆ, ಏನಿದು ಹಿಂಗಾಗೋಯ್ತು, ಎಣ್ಣೆ ಬೆಲೆ ಕೊಂಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಎರಡನೇದು ಜಿ ಡಿ ಪಿ ನಾವು ಕಮ್ಮಿ ಆಯಿತು ಅಂತ ಇರೋದಕ್ಕೆ ಇವಾಗ ಮೋದಿಯವರು ಕೊಟ್ಟಿದ್ದಾರೆ ಜಿ ಡಿ ಪಿ ಹೈಕ್. ಏನಂದರೆ ಗ್ಯಾಸ್ ಡೀಸೆಲ್ ಪೆಟ್ರೋಲ್ ಹೈಕ್ ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ. ಸೊ ನಾವೆಲ್ಲ ಜಿ ಡಿ ಪಿನ ಇದ್ರ ಮೂಲಕನೇ ಹೈಕ್ ಅಂತ ಹೇಳಿ ತಿಳ್ಕೊಬೇಕಾಗಿ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನೀವೇನು ಅರ್ಥ ಮಾಡ್ಕೊಬೇಕು ಅಂದರೆ ಜನಸಾಮಾನ್ಯರ ಪರಿಸ್ಥಿತಿ ಹಿಂಗಿಲ್ಲ. ಇಡ್ಲಿ ಎಲ್ಲ 15 ರೂಪಾಯಿ 10 ರೂಪಾಯಿಗೆ ಸಿಕ್ತಿದ್ದಂಥ ಇಡ್ಲಿ ಇವತ್ತು 15-20 ರೂಪಾಯಿಗೆ ಒಂದೊಂದು ಇಡ್ಲಿ ಸಿಗ್ತಾ ಇದೆ. ಸಾಮಾನ್ಯವಾಗಿ ಕೂಲಿ ಕಾರ್ಮಿಕರು ಸಹ ಭಾಳ ಹೀನಾಯ ಸ್ಥಿತಿ ಬಂದಿದೆ. ಈವನ್ ಮೊನ್ನೆ ಸಹ ಒಂದು ಫ್ಯಾಮಿಲಿ, ಇಡೀ ಫ್ಯಾಮಿಲಿ, ಎರಡು ಹೆಣ್ಮಕ್ಳನ್ನ ಸೇರಿಸಿ ಸೂಸೈಡ್ ಮಾಡ್ಕೊಂಡು ನೇಣು ಹಾಕೊಂಡು ಸತ್ತೋದ್ರು. ಅವರು ಸಹ ಸತ್ತಿದ್ದು ಬಡತನದಿಂದ ಊಟ ಇಲ್ದಂಗಾಗಿ. ದಯವಿಟ್ಟು ಅರ್ಥ ಮಾಡ್ಕೊಬೇಕು ಸರ್ಕಾರ. ಇದೇ ರೀತಿ ಮುಂದುವರೆದ್ರೆ ಯಾವುದೇ ರೀತಿ ಯೂಸ್ ಇಲ್ಲ. ಸಾಮಾನ್ಯ ಜನಕ್ಕೆ ತುಂಬ ಅರ್ಥ ಆಗಿದೆ. ಈ ಸರಿ ಖಂಡಿತ ಬುದ್ಧಿ ಕಲಿಸ್ತಾರೆ, ಜನ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ.